34 ವರ್ಷ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ವೀರ ಯೋಧನಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅರ್ಜನಾಳ ಗ್ರಾಮದ ವೀರ ಯೋಧ ಸುರೇಶ್ ಗೋಡೇಕರ್ ಅವರು ಸುಮಾರು 34 ವರ್ಷ ಭಾರತ ಮಾತೆಯ ಮಡಿಲಿನ ಮಗನಾಗಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ವೀರ ಯೋಧನಿಗೆ ಭವ್ಯ ಸ್ವಾಗತ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಇಂಡಿ ಶಾಸಕರಾದ ಶ್ರೀ ಯಶವಂತ ರಾಯ ಗೌಡ ಪಾಟೀಲ್ ಹಾಗೂ ನಾಗಠಾಣ ಶಾಸಕರಾದ ವಿಠಲ್ ಕಟಕದೊಂಡ ಅವರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅವರು, ಭಾರತ ದೇಶವೇ ನನ್ನ ಮನೆ, ಭಾರತ ದೇಶವೇ ನನ್ನ ಜೀವ, ನನ್ನ ತಾಯಿ ನನ್ನ ಬಂಧು ಬಳಗ ಎಂದುಕೊಂಡು ಹಗಲಿರುಳು ದೇಶಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟು ಸುಮಾರು 34 ವರ್ಷ ತಮ್ಮ ಸಂಸಾರದ ಯೋಚನೆ ಬಿಟ್ಟು ದೇಶದ ಜನರೇ ನನ್ನ ಅಣ್ಣ ತಮ್ಮ ತಂದೆ ತಾಯಿ ಎಂದು ಭಾವಿಸಿದ ಇಂತಹ ಯೋಧನಿಗೆ ಸನ್ಮಾನ ಮಾಡುವುದು ನನ್ನ ಪುಣ್ಯ ಎಂದು ಹೇಳಿದರು. ನಂತರ ಮಾತನಾಡಿದ ನಾಗಠಾಣದ ಶಾಸಕರಾದ ವಿಠಲ್ ಕಟಕಡ ದೊಂಡ ಅವರು, ದೇಶ ಸೇವೆಯ ಈ ಸೇವೆ ಎನ್ನುವಂತೆ ತಮ್ಮ ಜೀವನದ ಹಂಗನ್ನ ತೋರಿದು ನಮ್ಮೆಲ್ಲರ ಪ್ರಾಣಕ್ಕೋಸ್ಕರ ತಮ್ಮ ಜೀವದ ಕಾಳಜಿ ವಹಿಸದೆ ತಾಯ್ನಾಡಿನ ಜನರ ಜೀವವನ್ನ ಕಾಪಾಡಿ ಸಂಸಾರದ ಚಿಂತೆ ತೊರೆದು ದೇಶದ ಭವಿಷ್ಯದ ಪ್ರಾಣ ಮಾನ ಕಾಪಾಡಿದ ಇಂತಹ ವೀರ ಯೋಧನಿಗೆ ನನ್ನ ಸಾವಿರಾರು ಪ್ರಣಾಮಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಮಾ ಶುಗರ್ಸ್ ನಿರ್ದೇಶಕರಾದ ಎಂ ಆರ್ ಪಾಟೀಲ್, ಬಿಎಂ ಕೋರೆ, ಸುರೇಶಗೌಡ ಪಾಟೀಲ್, ಜಳಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೈಷಾ ಮುಲ್ಲಾ, ರವಿಕುಮಾರ್ ಅರಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಸಚಿನ ಇಂಡಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ವಿಜಯಪುರ. ಮೊದಲಿಗೆ ಅವ್ರ ಹೆಲ್ತ್ ಪರ್ಮಿಟ್ ಮಾಡ್ತಾ ಇರಲಿಲ್ಲ, ಅಂತ ಸಂದರ್ಭದಲ್ಲೂ ಸಹಿತ ತಮ್ಮ ಛಲ ಬಿಡದೆ ಮೂರ್ನಾಲ್ಕು ಪ್ರಯತ್ನಗಳನ್ನ ವಿಫಲವಾದ ನಂತರ ಕೊನೆಗೆ ಬೆಂಗಳೂರಿನಲ್ಲಿ ಸೆಲೆಕ್ಷನ್ ಆಗಿ ಇವತ್ತು 34 ವರ್ಷ ದೃಢ ಸಂಕಲ್ಪದಿಂದ ಆ ಗಟ್ಟಿ ನಿಶ್ಚಯ ಮಾಡಿ ಈ ದೇಶ ಸೇವೆಯನ್ನು ಮಾಡಿ ಬಂದಿದ್ದಾರೆ. ಅವರಿಗೆ ಸನ್ಮಾನಿಸ್ತಕ್ಕಂಥ ಕಾರ್ಯ ಅದು ವಿಶೇಷವಾಗಿ ಅರ್ಜನಾಳ ಗ್ರಾಮದ ಎಲ್ಲ ಹಿರಿಯರು ಅವ್ರನ್ನ ತಾವೇನು ಕರೆತರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಗೋಡೇಕರ್ ಕುಟುಂಬದವರು ನಿಮ್ಮನ್ನ ಬಹಳ ಪ್ರಾಂಜುಲ ಮನಸ್ಸಿನಿಂದ ನಿಮ್ಮನ್ನ ಶ್ಲಾಘಿಸಿದರು. ಇದೇ ಹೃದಯವಂತಿಕೆ ನಾನು ಬಹಳ ಸಂದರ್ಭದಲ್ಲಿ ಹೇಳಿದೀನಿ, ನಮ್ಮ ದೇಶದಲ್ಲಿ ಮಾತ್ರ ನಾವು ಕಾಣ್ತೀವಿ, ಪ್ರಪಂಚ ಮೆಕ್ಯಾನಿಸಮ್ ಲೈಫ್ ನಲ್ಲಿ ಬದುಕ್ತಾ ಇರ್ತೀವಿ, ಆದ್ರೆ ಇದು ಒಂದೇ ರಾಷ್ಟ್ರ, ಎಲ್ಲರಿಗೆ ಸಂತೋಷ ಆದ್ರೆ ಆ ಸಂತೋಷದಲ್ಲಿ ನಾವು ಭಾಗಿಯಾಗ್ತೀವಿ, ಯಾರಿಗಾದರೂ ನೋವಾದ್ರೆ ಆ ನೋವಿನಲ್ಲಿ ಭಾಗಿಯಾಗ್ತಕ್ಕಂತ ಭಾವನಾತ್ಮಕ ಬದುಕು ಎಲ್ಲಾದ್ರೂ ಇದ್ರೆ ಈ ಭಾರತದಲ್ಲಿ ಮಾತ್ರ ನಾವು ಇದನ್ನು ಕಾಣ್ಲಿಕ್ಕೆ ಸಾಧ್ಯದ. ಅಂತ ದೇಶದಲ್ಲಿ ಹುಟ್ಟುದೇ ನಾವೆಲ್ಲ ಸೌಭಾಗ್ಯಗಳು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಂಥ ಭಾತೃತ್ವ, ಇಂಥ ವಿಶೇಷವಾದಂತ ಬದುಕು ಈ ದೇಶದ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಿದೆ. ಅಂತ ದೇಶದ ಸೇವೆಯನ್ನು ಇವರು ಮಾಡಿ ಬಂದಿದ್ದಾರೆ. ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ನಾವು ಬೇರೆ ಅನೇಕ ನೌಕರಿಗಳು ಮಾಡಬಹುದು, ಬೇರೆ ಯಾವುದೇ ವ್ಯವಸಾಯಗಳು ಮಾಡಬಹುದು, ಉದ್ಯೋಗ ಮಾಡಬಹುದು, ಆದ್ರೆ ಈ ಗೌರವ ಏನಿರ್ತದ, ಇದಕ್ಕೇನೊಂದು ವಿಶೇಷವಾದಂತಹ ಸನ್ಮಾನ ಏನಿರ್ತದ, ಅದು ಬೇರೆ ಎಲ್ಲ ರಂಗಕ್ಕಿಂತ ಬಹಳ ಉನ್ನತವಾಗಿರ್ತದಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಅವರ ದಂಪತಿ ಮತ್ತು ಮಿಗಿಲಾಗಿ ಅವರ ಕುಟುಂಬದ ಸದಸ್ಯ